ಕರ್ನಾಟಕ ಮೊದಲಿನಿಂದಲೂ ಒಂದು ಉತ್ತಮ ಆರ್ಥಿಕತೆ ಇರುವ ರಾಜ್ಯ. ಮೈಸೂರು ಮಹಾರಾಜರ ದೂರದೃಷ್ಟಿಯ ಯೋಜನೆಗಳು ಕರ್ನಾಟಕವನ್ನ 19ನೇ ಶತಮಾನದಲ್ಲೇ ದೇಶದ ಕೈಗಾರಿಕಾ ಕೇಂದ್ರ ಮಾಡಿತ್ತು. ಆ ಉತ್ತುಂಗದಲ್ಲಿದ್ದ ಕರ್ನಾಟಕವನ್ನ ಸಂಪೂರ್ಣವಾಗಿ ಹಾಳುಗೆಡವಿ ಸಾಲದ ಸುಳಿಗೆ ಸಿಲುಕಿಸಿದ ಕೀರ್ತಿ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರಿಗೆ ಸಲ್ಲುತ್ತದೆ. ಏಕೆಂದರೆ ದಲಿತ ನಾಯಕರು ಸಿಎಂ ಆಗೋದನ್ನ ತಪ್ಪಿಸಿ ಹೈಕಮಾಂಡ್ ಕೃಪೆಗೆ ಪಾತ್ರರಾದ ಸಿದ್ದರಾಮಯ್ಯನವರು ಅದಕ್ಕೆ ಪ್ರತಿಯಾಗಿ ಕರ್ನಾಟಕವನ್ನ ದೆಹಲಿ ಪಾಲಿನ ಎಟಿಎಂ ಮಾಡಿದರು. ಬಡಜನತೆಯ ಶ್ರೇಯೋಭಿವೃದ್ಧಿ ನೆಪದಲ್ಲಿ ಭಾಗ್ಯಗಳ ಹೆಸರಲ್ಲಿ ಬಂದ ಯೋಜನೆಗಳೆಲ್ಲ ಆಯಕಟ್ಟಿನ ಜಾಗದಲ್ಲಿ ಕೂತವರಿಗೆ ಭ್ರಷ್ಟಾಚಾರ ನಡೆಸಲು ಅನುಕೂಲ ಮಾಡುವುದಕ್ಕೆ ಶುರು ಮಾಡಿದ ಯೋಜನೆಗಳಾಗಿದ್ದವು. ಪರಿಣಾಮವಾಗಿ ವಿದೇಶಿ ಕಂಪನಿಗಳು ಕರ್ನಾಟಕದಿಂದ ಹೂಡಿಕೆಯನ್ನ ವಾಪಸ್ ಪಡೆಯಲು ಶುರು ಮಾಡಿದವು. ಹೊಸ ಹೂಡಿಕೆಗೆ ಅಮೆಜಾನ್ ನಿರಾಕರಿಸಿದರೆ ಫ್ಲಿಪ್ಕಾರ್ಟ್ ಸಿದ್ದರಾಮಯ್ಯ ಸರ್ಕಾರದ ತೆರಿಗೆ ನೀತಿಯನ್ನು ಟೀಕಿಸಿ ರಾಜ್ಯದಿಂದ ಹೊರ ನಡೆಯುವುದಾಗಿ ಹೇಳಿತ್ತು. 2012ರ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಬಿಜೆಪಿ ಸರ್ಕಾರ 9.8 ಲಕ್ಷ ಕೋಟಿ ರೂಪಾಯಿ ವಿದೇಶಿ ಹೂಡಿಕೆ ಬರೋದಕ್ಕೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ರೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಫಲವಾಗಿ ಆ ಅರ್ಧಕ್ಕರ್ಧ ಹೂಡಿಕೆಗೆ ಕೊಡಲಿ ಪೆಟ್ಟು ಬಿದ್ದಿತ್ತು. ಆದರೆ 2019ರಲ್ಲಿ ಬಿಜೆಪಿ ಸರ್ಕಾರ ಶೇಕಡಾ 150ರಷ್ಟು ಹೆಚ್ಚು ವಿದೇಶಿ ನೇರ ಬಂಡವಾಳ ಆಕರ್ಷಿಸಿದೆ. ಈ ಪೈಕಿ ಶೇಕಡಾ 90ಕ್ಕೂ ಅಧಿಕ ಹೂಡಿಕೆ ಬಿಯಾಂಡ್ ಬೆಂಗಳೂರು ಪರಿಕಲ್ಪನೆ ಅನುಸಾರ ಬೆಂಗಳೂರಿನಿಂದ ಹೊರಗೆ ಹೂಡಿಕೆಯಾಗಲಿದೆ. ಮೈಸೂರಿನಲ್ಲಿ ಫಿನ್ಟೆಕ್, ಕಲಬುರಗಿ ವಿಜಯಪುರದಲ್ಲಿ ಜವಳಿ ಉದ್ಯಮ ಮತ್ತು ಕೊಪ್ಪಳದಲ್ಲಿ ಆಟಿಕೆ ತಯಾರಿಯ ಕ್ಲಸ್ಟರ್ ನಿರ್ಮಾಣ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಈಗಾಗಲೇ ಸಿದ್ಧತೆ ಆರಂಭಿಸಿದೆ. ಡಬಲ್ ಇಂಜಿನ್ ಸರ್ಕಾರದ ಪೂರಕ ನೀತಿ ಹಾಗೂ ಸಮರ್ಥ ಆಡಳಿತದ ಪರಿಣಾಮ ಕರ್ನಾಟಕ ಈಗಾಗಲೇ ಹಲವು ಸೂಚ್ಯಂಕಗಳಲ್ಲಿ ದೇಶದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ. ಜಿಎಸ್ಟಿ ಸಂಗ್ರಹವು ದೇಶದಲ್ಲೇ ಎರಡನೇ ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಅಂದರೆ ಕರ್ನಾಟಕ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸ್ತಾ ಇದೆ ಅಂತ ಅರ್ಥ. ಹಾಗಾಗಿ ಕರ್ನಾಟಕದ ಜನ ಹೇಳ್ತಿದ್ದಾರೆ, ಭರವಸೆಯ ನಾಳೆಗಳಿಗಾಗಿ ಬಿಜೆಪಿಯೇ ಭರವಸೆ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ, ಬಿಜೆಪಿಯೇ ಭರವಸೆ.